ಮೇಡಮ್ ಈಗ ಈ ಸೀನ್ ಅಂದರೆ ನೀವು ಇಂಟ್ರೊಡಕ್ಷನ್ ಕೊಡೋಂಥ ಸೀನ್ ನೆಕ್ಸ್ಟ್ ಸೀನ್. ಸೊ ಈ ಸೀನ್ ಮತ್ತು ಆ ಸ್ವ್ಯಾಗ್ ಎಲ್ಲ ನೋಡಿದ್ರೆ ನಮಗೆ ನಮಗೆ ಸುದೀಪ್ ಸರ್ ಅವರೆಲ್ಲ ತುಂಬ ಸ್ವ್ಯಾಗ್ಸ್ ಮಾಡಿರ್ತಾರೆ. ನಿಮ್ಗೆ ಅನಿಸ್ದಾಗ ಏನು ಅನಿಸ್ತು ಈ ಶಾರ್ಟ್ಸ್ ಬಗ್ಗೆ? ಇದ್ರ ಆ ಕಡೆ ನಾನೇ ಇರೋದು. ಸೊ ನಾನೇ ವಾಪಸ್ ನಾನು ಹೇಳ್ತೀನಿ ಅಂದ್ರೆ ಆ ಸ್ವಾಗ್ ನೋಡಿ ಅದೆಲ್ಲ ನೋಡಿ ಯಾರೋ ಒಂದ್ ನಾನು ಹೇಳಿಲ್ವಾ ಯಾರೋ ಲೀಡರ್ ಬರ್ತಾ ಇದಾರೆ ಅಂತ ಅಂದೆ ಅನ್ಸುತ್ತೆ. ಸೊ ಆ ಲೀಡರ್ ಬರ್ತಾ ಇದಾರೆ 29ನೇ ತಾರೀಕು. ಏನ್ತಕ್ಕೆ ಈ ಸೀನ್ ಬರುತ್ತೆ ಅದನ್ನ ಹೇಳಕ್ಕೆ ಏನ್ತಕ್ಕೆ ಬರುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ನೀವ್ ನೋಡಿ ಒಂದ್ ಒಳ್ಳೆ ಮಾಸ್ ಸೀನು ಅಂದ್ರೆ ಈ ಕ್ಯಾರೆಕ್ಟರ್ ಇನ್ನೊಂದ್ ಶೇಡ್ ಗೊತ್ತಾಗತ್ತೆ ಆ ಸೀನ್ ಅಲ್ಲಿ, ಒಂದ್ ಮೆಚಾರಿಟಿ ಗೊತ್ತಾಗುತ್ತೆ ಈ ಸೀನ್ ಅಲ್ಲಿ. ಸೊ ಒಂದ್ ಒಳ್ಳೆ ಬ್ಯೂಟಿಫುಲ್ ಆಗಿರುವಂತ ಒಂದ್ ಸೀನ್. ಈ ಸೀನ್ ಬಂದ ನನಗೆ ಸಕ್ಕತ್ತಾಗಿತ್ತು. ಈ ಪರ್ಟಿಕ್ಯುಲರ್ ಈ ಸೀನ್ ಇಷ್ಟ ಆಯ್ತು ನನಗೆ. ಅದಕ್ಕೆ ಮೇಡಮ್ ಇದು ಆಕ್ಚುಲಿ ಶೂಟ್ ಅನ್ಸುತ್ತೆ? ಇಲ್ಲ ಇಲ್ಲ, ಡೇ ಶೂಟೇನೆ. ಬಟ್ ಇದು ನನ್ನ ಬರ್ತ್ಡೇ ದಿನ ಶೂಟ್ ಮಾಡಿದ ಸೀನು. ಸೊ ನನ್ನ ಬರ್ತ್ಡೇ ದಿನ ಇದು ಒಂದೇ ಶಾರ್ಟ್ ಇದ್ದಿದ್ದು. ನಾನು ಹೇಳಿದೆ ಸರ್ಗೆ, ಆ್ಯಕ್ಚುಲಿ ಏನೂ ಇರಲಿಲ್ಲ, ನಾನು ಸಂತೋಷ್ ಸರ್ ಕೇಳಿದೆ ಸರ್ ಬರ್ತ್ಡೇ ದಿನ ಅಂತ ಒಂದು ಏನೋ ಶಾರ್ಟ್ ಇರಬೇಕಮ್ಮ ನೋಡೋಣ ಅಂತ ಮುಂಚೆನೇ ಹೇಳಿದರು ಸರ್ರು. ಆಮೇಲೆ ನನ್ನ ಬರ್ತ್ಡೇನ ಸೆಟ್ಟಲ್ಲಿ ಸೆಲೆಬ್ರೇಟ್ ಮಾಡಬೇಕಿತ್ತು. ಸದ್ಯಕ್ಕೆ ಅವತ್ತು ಈ ಶಾರ್ಟ್ ಇತ್ತು. ಸೊ ನನ್ನ ಬರ್ತ್ಡೇನ ಸೆಟ್ಟಲ್ಲೇ ಸೆಲೆಬ್ರೇಟ್ ಮಾಡಿ ಈ ಶಾರ್ಟನ್ನ ಅವತ್ತು ಅಲ್ಲಿ ನಾನು ಕೊಟ್ಟಿದ್ದು. ಹೌದು ಹೌದು, ಅಂದ್ರೆ ನಾನು ಕನ್ಸರ್ನ್ ಅಲ್ಲಿ ಹೇಳ್ತಾ ಇದ್ದೀನಿ, ಅವ್ರು ಕೇಳಿಸ್ಕೊತಾ ಇದಾರ ಇಲ್ವಾ ಗೊತ್ತಿಲ್ಲ ನನಗೆ. ಮೇಡಮ್ ಈ ಸೀನ್ ಬಗ್ಗೆ ನನ್ಗೆ ಅನ್ಸಿದ್ ಫಸ್ಟ್ ನಾವು ಓಂ ಸಿನಿಮಾದಲ್ಲಿ ಪ್ರೇಮ್ ಅವ್ರದ್ದು ಸೀನ್ ನೋಡ್ದಂಗೆ ನನ್ಗಿದಾಗ. ನೀವು ಆಕ್ಚುಲಿ ತುಂಬಾ ಖುಷಿ ಆಯ್ತು ನೀವು ಈ ತರ ಡೈಸೆಕ್ಟ್ ಮಾಡಿರೋದು. ನಾನು ಈ ಸೀನ್ ಹೆಸರು ಅದೇ ಇಟ್ಟಿರೋದು. ಸೊ ನೀವು ಏನಕ್ಕೆ ಈ ಸೀನ್ ನಡೆಯುತ್ತೆ ಅನ್ನೋದಕ್ಕೆ ಒಂದು ಬ್ಯಾಕ್ ಸ್ಟೋರಿ ಇದೆ, ಅದಕ್ಕೋಸ್ಕರ ಇದು ನೆಕ್ಸ್ಟ್ ನಡೆಯೋಂಥದ್ದು ಒಂದು ಸೀನು. ಬಟ್ ಈ ಸೀನ್ ಶೂಟ್ ಮಾಡಬೇಕಾದ್ರೆ ಒಂದು ಮಜಾ ಏನಾಯ್ತಂದರೆ, ಇದು ಮಳೆದು ಬರ್ತಾ ಇದೆಯಲ್ಲ, ಸೊ ಸರ್ ಕರೆದ್ರು ನನ್ನನ್ನು ಮತ್ತು ಯುವ ಅವ್ರನ್ನು ಒಂದು ರಿಹರ್ಸಲ್ ಮಾಡ್ಬಿಡೋಣ ನೋಡೋಣ ಅಂತ. ಸರಿ ಅಂತ ಇಬ್ಬರು ನಿಂತ್ಕೊಂಡ್ವಿ. ಸರ್ ಹೇಳಿದ್ರು ಸರಿ ಸುಮ್ಮನೆ ಒಂಚು ಅಂದರೆ ಇದಕ್ಕೆ ಬರೀ ಡ್ರಿಸಲ್ ಬೇಕಿತ್ತು ಸೀನ್ಗೆ, ಅಂದ್ರೆ ಒಂದು ಚೂರು ಚೂರು ನೀರು ಬಿದ್ದಿರಂಗೆ. ಸರಿ ರಿಹರ್ಸಲ್ ನಾವಿಬ್ರು ಆಯ್ತು, ಸರಿ ಆಯ್ತು ಟೇಕ್ ಹೋಗೋಣ ಫಸ್ಟ್ ಟೇಕ್ಗೆ ಅಂದ್ಬಿಟ್ಟು ಸರ್ ಹೇಳಿದ್ರು ಆಯ್ತು ವಾಟರ್ ಆನ್ ಮಾಡಿ ಅಂದ್ರು. ಅವ್ರು ಯಾವ ಫೋರ್ಸ್ ಅಲ್ಲಿ ಮಾಡಿದ್ರು ಅಂದ್ರೆ ಇಲ್ಲಿಂದ ಬಾಟಮ್ ಇಂದ ಕೆಳಗಡೆವರೆಗೂ ಫುಲ್ ಬಂದೆ, ಫಸ್ಟ್ ಟೇಕ್ಗೆ ನೀರೆಲ್ಲ ಸೋರಕ್ ಸ್ಟಾರ್ಟ್ ಆಯ್ತು. ಇನ್ನೇನು ಇಡೀ ಸೀನ್ ನೀರ್ ಹಾಕ್ಸಿದಾಯ್ತು ಕೊನೆಗೆ. ಈ ಸೀನ್ ತುಂಬಾ ಟ್ರೈಲರ್ ಅಲ್ಲಿ ಸಖತ್ ಇಷ್ಟ ಆಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ನನಗೆ ಅವಾಗ ಓಮ್ ಸಿನಿಮಾ ಈ ಸೀನ್ ಅದೆಲ್ಲ ನೆನಪಾಯ್ತು. ಸಿನಿಮಾದಲ್ಲೂ ಅಷ್ಟೇ ಈ ಸೀನು ತುಂಬಾ ಚೆನ್ನಾಗಿ ಬಂದಿದೆ. ನನ್ಗೆ ಒಂದು ತುಂಬ ಫೇವ್ರೆಟ್, ಒನ್ ಆಫ್ ಮೈ ಫೇವ್ರೆಟ್ ಸೀನ್ಸ್ ಇದು. ಮೇಡಮ್ ಇದು ನೋಡಿದಾಗ ನನ್ಗೆ ಅನ್ಸಿದ್ದು, ನಾನು ಫಸ್ಟ್ ಹೇಳ್ಬಿಡ್ತೀನಿ, ನನ್ಗೆ ಯಶವರೆಲ್ಲ ಸಡನ್ ಅಂತ ಪಾಸ್ ಆದ್ರು, ನಿಮ್ಗೆ ಏನನ್ಸ್ತು ಪಾಸ್ ಆದ್ರೆ ಯಶವರು ಅಂದ್ರೆ ಸ್ವಾಗ್ ಜೊತೆ ಆ ಆಟಿಟ್ಯೂಡ್ ಮತ್ತೆ ಅದ್ ಒಂಚೂರು ದುರಂಕಾರ ಇದು ಕೂಡ ಇದೆ ಆ ಕ್ಯಾರೆಕ್ಟರ್ಗೆ ಆ ಟೈಮಲ್ಲಿ ಅದಿರುತ್ತೆ. ಸೊ ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ಅವ್ರ ಕೇಳೋ ರೀತಿ ಆಗಿರ್ಬೋದು, ಆಮೇಲೆ ಹೋಗೋ ಇದಾದ್ಮೇಲೆ ಬರೋ ನೆಕ್ಸ್ಟ್ ಶಾರ್ಟ್ಸ್ ಆಗಿರ್ಬೋದು, ಈ ಇಡೀ ನಮ್ಮ ನೈಟ್ ಶೂಟ್ ಇದು ಶೂಟ್ ಮಾಡಿದ್ದು ಸಕ್ಕತ್ ಮಜಾ ಮಾಡಿದ್ವಿ. ಇದು ಅಂದ್ರೆ ಇದೊಂದು ಈ ಫೈಟ್ ಅಲ್ಲಿ ಒಂದು ಸ್ಟೈಲ್ ಇದೆ, ಅಂದ್ರೆ ಒಂದು ಸ್ವಾಗ್ ಇರೋ ಒಂದು ಸ್ಟೈಲ್ ಇದೆ ಈ ಫೈಟ್ ಅಲ್ಲಿ. ಸೊ ಅದು ತುಂಬಾ ಚೆನ್ನಾಗಿ ಬಂದಿದೆ ಈ ಫೈಟ್. ಅರ್ಜುನ್ ಮಾಸ್ಟರ್ ಮಾಡಿದ್ದು ಸಕ್ಕತ್ತಾಗಿ ಮಾಡಿದ್ದಾರೆ. ಈ ಫೈಟ್ಸ್ ಎಲ್ಲ ಬಗ್ಗೆ ಏನು ಹೇಳ್ತೀರಾ ಮೇಡಮ್, ಯಾವಾಗ ನಡೀತದೆ ಅದೇನೊಂದು ಕ್ಲೂ ಕೊಡ್ಬೋದ? ಇದು ಫಸ್ಟ್ ಹಾಫ್ ಅಲ್ಲೇ ಬರೋಂತ ಒಂದು ಫೈಟ್ ಇಲ್ಲಿ. ಓ ನೀವು ಆಲ್ರೆಡಿ ಅಲ್ಲಿ. ಸೊ ಫಸ್ಟ್ ಹಾಫ್ ಅಲ್ಲಿ ಬರೋಂತ ಒಂದು ಫೈಟು ನಾನು ಹೇಳ ನನ್ನ ಸಕ್ಕದಾಗಿದೆ ಈ ಫೈಟ್. ಅಂದ್ರೆ ಒಂದ್ ಹೆಂಗ ಅನ್ಸುತ್ತೆ ಅಂದ್ರೆ ನಿಮ್ಗೂನು ಓಡಿತಾರೆ ಏನ್ ಸ್ವಾಗ್ ಹೊಡಿತಾ ಇದ್ದಾನಪ್ಪ ಅಂತ ಅನ್ಸುತ್ತೆ. ಸೊ ಆತರ ಒಂದು ಸ್ವಾಗ್ ಸ್ಟೈಲು, ಆಮೇಲೆ ಅದ್ ಒಂದ್ ಆಟಿಟ್ಯೂಡ್ ಇದೆಯಲ್ಲ ಅದೆಲ್ಲ ಇದೆ ಈ ಫೈಟ್ ಅಲ್ಲಿ. ಫೈಯರ್ ಪಾಪಚ್ಚೆ ಅನ್ಸುತ್ತೆ. ಅಂದ್ರೆ ಹಿಂದಿನ ಪಿಕ್ಚರ್ಗೂ ಈ ಪಿಕ್ಚರ್ ನೋಡಿದ್ರು ಎಷ್ಟು ಕಾಂಟ್ರಾಸ್ಟ್ ಇದೆ ಅಲ್ವಾ. ಸಿನಿಮಾದಲ್ಲೂ ಅಷ್ಟೇ ಕಾಂಟ್ರಾಸ್ಟ್ ಬರುತ್ತೆ, ಇಂಟರ್ವ್ಯೂಲ್ ಮುಂಚೆ ಇಂಟರ್ವ್ಯೂಲ್ ಆದ್ಮೇಲೆ. ಈ ಪಾತ್ರದಲ್ಲಿ ಇರೋ ಒಂದು ಡಿಫ್ರೆಂಟ್ ಶೇಡೇ ಅದು. ಮುಂಚೆ ಒಂದು ಏನ್ ವ್ಯಕ್ತಿ ಒಂದು ಲೈಫ್ ಅಲ್ಲಿ ಏನೇನೋ ಏನೇನೋ ಚೇಂಜಸ್ ಆಗುತ್ತೆ, ಏನೇನೋ ಸಂದರ್ಭಗಳು ಬರುತ್ತೆ, ಅದಾದ್ಮೇಲೆ ಆ ವ್ಯಕ್ತಿ ಈ ತರ ಆಗ್ತಾರೆ.
ಯಾಕೆ ಏನು ಅನ್ನೋದು ಒಂದಿಷ್ಟು ಘಟನೆಗಳು ನಡೆಯುತ್ತೆ. ಸೊ ಆ ಶೇಡ್ಸ್ ಎಲ್ಲಾನು ಸೆಕೆಂಡ್ ಹಾಫ್ ಅಲ್ಲಿ ಈ ಶೇಡ್ ನೀವು ನೋಡಬಹುದು. ನಾವು ಇದನ್ನ ಸೀನ್ ನೋಡಿದಾಗ ಡೆಲಿವರಿ ಬಾಯ್ಸ್ ಎಷ್ಟೆಲ್ಲ ಕಷ್ಟಪಡ್ತಾರೆ ಅನ್ನೋದು ಈ ಸೀನ್ ಅಲ್ಲಿ ತುಂಬಾ ಹೌದು. ಅಂದ್ರೆ ನಮ್ ಡೆಲಿವರಿ ಸರ್ ಅಷ್ಟೇ ರೈಟಿಂಗ್ ಅಲ್ಲಿ ಸಂತೋಷ್ ಸರ್ ಡೆಲಿವರಿ ಬಾಯ್ಸ್ ಎಷ್ಟು ಕಷ್ಟ ಪಡ್ತಾ ಇದಾರೆ ಅನ್ನೋದು ರೈಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಸಿನಿಮಾ ಅಲ್ಲಿ ಯಾರ್ಯಾರು ಈ ಸ್ವಿಗ್ಗಿ ಝೊಮ್ಯಾಟೊ ಆಮೇಲೆ ಡನ್ಸೋ ಇವರೆಲ್ಲ ಕೆಲಸ ಮಾಡ್ತಾರೆ, 2 ಗಂಟೆ ರಾತ್ರಿ ನೀವು ಆರ್ಡರ್ ಮಾಡಿದ್ರು ಬರ್ತಾರೆ ಟೈಮ್ಗೆ. ಸೊ ಎಷ್ಟೇ ಏನೇ ಇದ್ರೂ ಅಂದರೆ ಯಾವುದೋ ಒಂದು ಇನ್ಸಿಡೆಂಟ್ ಯಾರೋ ಪಾಪ ಅವ್ರ ಮೇಲೆ ತಪ್ಪು ಹೊರಿಸ್ಬಿಡ್ತಾರೆ, ಅದಕ್ಕೆ ಎಲ್ಲ ಡೆಲಿವರಿ ಅವ್ರ ಮೇಲೂ ಅವ್ರು ಹಿಂಗೆ ಅಂತ ಒಂದು ಅಭಿಪ್ರಾಯ ಬಂದ್ಬಿಡುತ್ತೆ. ಆತ ಎಷ್ಟು ಏಜ್ ಆಗಿರೋರು ಎಷ್ಟು ಜನ ಡೆಲಿವರಿ ಮಾಡ್ತಾ ಇದ್ದಾರೆ, ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಸೊ ಯಾರೋ ಒಬ್ರು ತಪ್ಪಿಗೆ ಎಲ್ಲರೂ ತಪ್ಪು ಅಂತ ಹೇಳೋದು ತಪ್ಪಲ್ಲ. ಸೊ ಅದನ್ನು ತುಂಬ ಚೆನ್ನಾಗಿ ಆ ಸೂಕ್ಷ್ಮ ವಿಚಾರಗಳನ್ನ ಸೆಕೆಂಡ್ ಹಾಫ್ ಅಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನೋಡಿದಾಗ ಅಯ್ಯೋ ಅನ್ಸುತ್ತೆ ಒಂದು ಸೆಕೆಂಡ್ ಆ ಮಳೆಯಲ್ಲಿ ಸರ್ 10 ನಿಮಿಷ ಬರ್ತಾ ಇದ್ದೀನಿ ಸರ್ ಅಂತ. ಮೇಡಮ್ ಇದು ಇಂಜಿನಿಯರಿಂಗ್ ಓದಿ ಈ ಪಾಡಿ ಹಾಕಬೇಕು ಅನ್ನೋದಿದೆ. ಅದು ಹಿತಾ ಅವರು ಅವ್ರ ಅಕ್ಕ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಸಿನಿಮಾದಲ್ಲಿ. ಅಂದರೆ ಯಾವುದೇ ಒಂದು ಫ್ಯಾಮಿಲಿಗೆ ಇವಾಗ ನೀವು ಇಂಜಿನಿಯರಿಂಗ್ ಓದ್ಬಿಟ್ಟು ಡೆಲಿವರಿ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ಒಂದು ಸೆಕೆಂಡ್ ಅನ್ಸೆ ಅನ್ಸುತ್ತಲ್ಲ, ಅಂದರೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಇವ್ನು ಇಂಜಿನಿಯರಿಂಗ್ ಓದ್ದ ಅಂದರೆ ಡೆಲಿವರಿ ಕೆಲಸ ಮಾಡೋಕ್ಕ ಎಲ್ಲೋ ಒಂದು ಆಫೀಸಲ್ಲಿ ಕೂತ್ಕೊಂಡು ಎಲ್ಲೋ ಕೆಲಸ ಮಾಡ್ಬೋದಾಗಿತ್ತಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ಡಿಗ್ನಿಟಿ ಅನ್ನೋದು ನಾವು ಮಾಡೋ ಕೆಲಸದಲ್ಲೆಲ್ಲ ನಾವು ಜೀವನ ಹೆಂಗೆ ಬದುಕ್ತೀವಿ ಅದರಲ್ಲಿ ಅಂತ. ಸೊ ಅದು ಮುಖ್ಯ, ಯಾವುದೇ ವ್ಯಕ್ತಿನ ಅವ್ರು ಏನು ಕೆಲಸ ಮಾಡ್ತಾರೆ ಅದ್ರ ಮೇಲೆ ನಾವು ಯಾವತ್ತೂ ಅವ್ರನ್ನ ಅಡಗಿಬಾರ್ದು. ಯಾಕಂದರೆ ನನಗೆ ಸಿಕ್ಕಿರೋ ಆಪರ್ಚುನಿಟಿ ಪ್ರಾಬಬ್ಲಿ ಅವ್ರಿಗೆ ಸಿಕ್ಕಿದ್ರೆ ಅವ್ರು ನನಗಿಂತ ಚೆನ್ನಾಗಿರೋರೇನೋ. ಸೊ ಆ ಕೆಲಸದ ಮೇಲೆ ಅಳಿಬಾರ್ದು ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದೆ. ಅನ್ನಿಸ್ದ ನಿಮ್ ತಂದೆಯವರು ಇಂಜಿನಿಯರ್ ಮಾಡಿ ಯಾಕೆ ಮಾಡಿದಲ್ಲ? ಇಲ್ಲ ಯಾವತ್ತು ಇಲ್ಲ. ಈ ಸ್ಟೆಂಟ್ ಬಗ್ಗೆ ಎಲ್ಲ ನೋಡಿದಾಗ ನಿಮ್ಗೆ ಹೇಟ್ ಆಗಿ ಸಲ್ಲೆಲ್ಲ ಹಾಕೊಂಡು ಹೌದು ಹೌದು ಮೋಸ್ಟ್ ಎಲ್ಲರೂ ಕೂಡ ಹೌದು. ಈ ಸೀನ್ ಯಾಕೆ ಬಂತು ಅಂದ್ರೆ ಇದು ಒಂದೇ ಟೇಕಲ್ ಹಾಕಿದ ಶಾರ್ಟ್ ಇದು. ನಾನಿದ್ದೆ ಅವತ್ತು ಆ ಶಾರ್ಟ್ ಆದಾಗ ಗ್ಲಾಸ್ ಹೋಗಿ ಕಾಲಿಗೆ ಇದಾಗಿ ಕಟ್ ಆಯ್ತು. ಸೊ ಸ್ಟಿಚಸ್ ಹಾಕ್ಸಿದ್ರು, ಸ್ಟಿಚಸ್ ಹಾಕ್ಸ್ಕೊಂಡ್ ಬಂದು ನೆಕ್ಸ್ಟ್ ಡೇನೂ ಫೈಟ್ ಮಾಡಿದ್ರು. ಸೊ ಇತ್ತು ಸ್ಟಿಚಸ್ ಕ್ಲೀನ್, 4 ಕಡೆ ಓಪನ್ ಆಯ್ತು ಅವ್ರಿಗೆ ಕಾಲಲ್ಲಿ, ಒಂದೇ ಕಡೆ ಅಲ್ಲ 4 ಕಡೆ ಫುಲ್ ಓಪನ್ ಆಯ್ತು. ಅದಕ್ಕೆಲ್ಲ ಸ್ಟಿಚಸ್ ಹಾಕಿದ್ರು, ಹಾಕಿದ್ಮೇಲೂ ನೆಕ್ಸ್ಟ್ ಡೇ ಬಂದು ಫೈಟ್ ಕಟ್ಟಿ ಮಾಡಿದ್ರು. ಅಷ್ಟು ಡೆಡಿಕೇಶನ್ ಇರೋ. ಹೌದು ಹೌದು ಖಂಡಿತ. ಮೇಡಮ್ ಈ ಸೀನ್ ನನಗೆ ತುಂಬಾ ಇಷ್ಟ ಆಗಿದೆ. ಥ್ಯಾಂಕ್ ಯು. ಇದು ಪೇರ್ ಬಗ್ಗೆ ಸರ್ ತುಂಬಾ ಜನ ಇದನ್ನ ಮೀಮ್ಸ್ ಅಲ್ಲೆಲ್ಲ ಹಾಕೊಂಡ್ರು. ಅಂದ್ರೆ ಇದು ಅಗೇನ್ ನೀವ್ ನೋಡಿದ್ರೆ ಹಾ ಮಂಗ್ಳೂರ್ ಕಡೆದು ಇದು ಒಂದು ಮಾಂಟಾಜ್ ಮಂಗ್ಳೂರ್ ಕಡೆ. ಅಂದ್ರೆ ಏನೇ ಸಮಸ್ಯೆ ಇದ್ರು ಏನೇ ಇದ್ರು ನಿಮ್ ಜೀವನದಲ್ಲಿ ಯಾವ್ದೋ ಒಂದ್ ವ್ಯಕ್ತಿ ನಿಮ್ಗೆ ಒಂದ್ ನೆಮ್ಮದಿ ಅನ್ನೋದು ಕೊಡ್ತಾ ಇರ್ತಾರೆ. ಎಷ್ಟೇ ನೀವು ಏನೇ ಜೀವನದಲ್ಲಿ ಏನೇ ಹೋಗ್ತಾ ಇದ್ರೆ ನಿಮ್ಮ ತಂದೆ ಟೀಚರ್ ಪಾರ್ಟ್ನರ್ ಯಾವುದೇ ಆಗಿರ್ಬೋದು. ಸಂತೋಷ್ ಸರ್ ಸಿನಿಮಾದಲ್ಲಿ ನಂದು ಅವ್ರದ್ದು ಪೇರ್ಗೆ ಅದನ್ನು ಕೊಟ್ಟರು. ಅಂದರೆ ಅವ್ನು ಏನೇ ಯುವ ಅನ್ನೋ ಕ್ಯಾರೆಕ್ಟರ್ಗೆ ಏನೇ ಆಗ್ತಾ ಇದ್ರು ಸಿರಿ ಅವ್ರ ಸಿರಿ ಅನ್ನೋ ಪಾತ್ರ ಜೊತೆ ಇದ್ದಾಗ ಅದು ನೆಮ್ಮದಿ ಸಿಗುತ್ತೆ ಅನ್ನೋದು ಒಂದು ಪೋರ್ಟ್ರೇಯಲ್ನ ಸಂತೋಷ್ ಸರ್ ತೋರಿಸಿದ್ರು. ಸೊ ಈ ಫೋಟೋ ಕತೆ ಹೇಳ್ತಾ ಇದ್ದಾರೆ. ಹೌದು ಖಂಡಿತ. ಒಂದೊಂದು ಸೀನು ಒಂದೊಂದು ಶಾರ್ಟ್ನು ಶ್ರೀಶ್ ಅವ್ರು ಫ್ರೇಮಿಂಗ್ ಮಾಡಿರೋದಾಗಿರ್ಬೋದು ಎಲ್ಲಾನೂ ಒಂದೊಂದು ಕತೆ ಹೇಳ್ತಾ ಹೋಗುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ದು ಅಷ್ಟೇ, ಡೈಲಾಗ್ ಇಲ್ಲ ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ ಲುಕ್ ಆಗಿರ್ಬೋದು ಎಲ್ಲಾನು ಒಂದೊಂದು ಕತೆ ಹೇಳ್ತಾ ಹೋಗುತ್ತೆ. ಸೂಪರ್ ಮೇಡಮ್. ಇದು ಇದು ಪರ್ಟಿಕ್ಯುಲರ್ ಸರ್ಪ್ರೈಸ್ ಇದೆ, ನೀವು ಅದು ಬಿಟ್ಕೊಡೋದು ಇಲ್ಲ. ಸೊ ಥಿಯೇಟರ್ ಅಲ್ಲೇ ನೋಡೋದು. ಹೌದು ಓಕೆ. ಸರ್ಪ್ರೈಸ್ ಅಂತ ಅದು ಏನಂತ ಕ್ಲೂ ಇಲ್ಲ ಒಂಚೂರು. ನಿಮಗೆ ಏನು ಅನಿಸ್ತಾ ಇದೆ ಹೇಳಿ ನೀವು. ನಾನು ಇನ್ನೂ ಇನ್ನೂ ಬ್ಯಾಕ್ ಹಿಸ್ಟ್ರಿ ಏನೋ ಇದೆ ಅನಿಸ್ತಾ ಇದೆ. ಓಕೆ ನೋಡಿ ನೀವು ಮೇಡಮ್ ಈ ಲುಕ್ ಎಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಅದೇ ಹೇಳ್ತಾ ಇದಾರಲ್ಲ ಹೆಸರು ನೆನಪಿದ್ಯಾ ಅಂತ, ಅದೇ ಅನಿಸ್ತಾ ಇದೆ. ಖಂಡಿತ ಎಲ್ಲರೂ ನೆನಪಿಟ್ಕೊಳ ಅಂತ ಒಂದು ಹೆಸರಾಗುತ್ತೆ ಅವ್ರದ್ದು. ಆ್ಯಂಡ್ ಯಾಕಂದರೆ ನಾನು ಹೇಳ್ದಂಗೆ ಡೆಡಿಕೇಟೆಡ್ ಆ್ಯಂಡ್ ಸುಮ್ಮನೆ ಬಂದವನಲ್ಲ ಸುಮ್ಮನೆ ಹೋಗೋನಲ್ಲ ಅಷ್ಟೇ. ಮೇಡಮ್ ಇದು ಅಂದರೆ ಎಲ್ಲರಿಗೂ ಸಸ್ಪೆನ್ಸ್, ಇಲ್ಲಿ ಯಾರು ಬರ್ತಾರೆ ಅನ್ನೋದು ಒಂದಷ್ಟು ಕ್ಯೂರಿಯಾಸಿಟಿಗಳಿವೆ, ಒಂದಷ್ಟು ಮೀಮ್ಸ್ಗಳು ಬರ್ತಿದೆ, ಒಂದಷ್ಟು ಆಡಿಯನ್ಸ್ ತಲೆಯಲ್ಲಿ ಬೇರೆ ಬೇರೆ ರೀತಿಗಳು ಓಡಿರುತ್ತೆ. ಯಾರೋ ಸ್ಟಾರ್ ಬರ್ಬೋದು, ಇಲ್ಲ ಶಿವಣ್ಣ ಬರ್ಬೋದು, ಆ ಥರದ್ದು ಒಂದಷ್ಟು ಕ್ಯೂರಿಯಾಸಿಟಿಗಳು ಜಾಸ್ತಿ ಇದೆ. ಇಲ್ಲಿ ಯಾರು ಬರ್ತಾರೆ ಅವಾಗಲೇ ಸಂತೋಷ್ ಸರ್ ಹೇಳಿದ್ರು ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ. ಸಂತೋಷ್ ಸರ್ ಹೇಳಿದ್ರು ಲಾಸ್ಟ್ ಅಲ್ಲಿ ಯುವ ಲಾಸ್ಟ್ ಅಲ್ಲಿ ನೀವೆಲ್ಲರೂ ಅತ್ಕೊಂಡು ಅಂಡ್ ಕನೆಕ್ಟ್ ಹಾಕೊಂಡು ಹೋಗ್ತೀರಾ ಅಂತ ಆ ತರ ಒಂದು ಎಲಿಮೆಂಟ್ ಅಲ್ಲಿ ಬರುತ್ತೆ. ನಾವು ಅನ್ಕೊಂಡಿರೋದು ಯಾವುದು ಬರಲ್ವಾ? ನೀವ್ ನೋಡಿ ಎಲ್ಲ ನೀವ್ ಅನ್ಕೊಂಡಿರೋ ಬಂದ್ಬಿಟ್ರೆ ಸಿನಿಮಾದಲ್ಲಿ ಏನಿರುತ್ತೆ.